ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಸಿ ಇ ಟಿ ವಿದ್ಯಾರ್ಥಿಗಳಿಗೆ ಚಾನಲ್ಗೆ ಸ್ವಾಗತ. ಸಿ ಇ ಟಿ ವೆರಿಫಿಕೇಶನ್ ಸ್ಲಿಪ್ ಅದೇ ರೀತಿ ಮಾಪ್ ಅಪ್ ರೌಂಡ್ ಬಗ್ಗೆ ಕೂಡ ಮಾಹಿತಿನ ಕೊಡ್ತೇನೆ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ನೆ ಮಾಡಿ. ನಿಮಗೆ ಸಿ ಇ ಟಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಬಂದ್ಬಿಟ್ಟು ಜನರೇಟ್ ಆಗುತ್ತೆ. ಅದನ್ನು ಡೇಟ್ ಕೂಡ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ ನಿಮಗೆ ಕೆ ಅವರು. ಇಲ್ಲಿ ನೋಡಿದಾರೆ ನಿಮಗೆ ಅರೌಂಡ್ ನಿಮಗೆ 7ನೇ ತಾರೀಕಿಂದ 10ನೇ ತಾರೀಕವರೆಗೂ ಕಾಲಾವಕಾಶ ಇರುತ್ತೆ. ನಿಮ್ಮದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಇನ್ನು ಕೆಲವೊಂದು ವಿದ್ಯಾರ್ಥಿಗಳದ್ದು ಬಾಕಿ ಇರೋ ಕಾರಣ ಅವ್ರದ್ದು ಕೂಡ ವೆರಿಫೈ ಮಾಡೋಕ್ಕೆ ಟೈಮ್ನ ಕೊಟ್ಟಿದ್ದಾರೆ. 7ನೇ ತಾರೀಕಿಂದ 10ನೇ ತಾರೀಕವರೆಗೂ ಸಾರಿ 7ನೇ ತಾರೀಕಿಂದ 8ನೇ ತಾರೀಕವರೆಗೂ ಆ ಟೈಮಲ್ಲಿ ಯಾರೆಲ್ಲ ವಿದ್ಯಾರ್ಥಿಗಳು ಡಾಕ್ಯುಮೆಂಟ್ ವೆರಿಫಿಕೇಶನ್ ಇನ್ನು ಪೆಂಡಿಂಗ್ ಇದೆ ಅವ್ರದ್ದು ವೆರಿಫಿಕೇಶನ್ ಮಾಡ್ಸೋಣ ಅಂತಾರ, ನಿಮಗೆ ಫೈನಲ್ ಆಗಿ ವೆರಿಫಿಕೇಶನ್ ಸ್ಲಿಕ್ ಸ್ಲಿಪ್ಪನ್ನು ಕೂಡ ಜನರೇಟ್ ಮಾಡ್ತಾರೆ 7ನೇ ತಾರೀಕಿಂದ 10ನೇ ತಾರೀಕಂಟ. ಆ ವೆರಿಫಿಕೇಶನ್ ಸ್ಲಿಪ್ ಮೂಲಕ ನೀವು ಇಲ್ಲಿ ನಿಮಗೆ ಸೀಕ್ರೆಟ್ ಕೀ ಇರುತ್ತೆ ವೆರಿಫಿಕೇಶನ್ ಸ್ಲಿಪ್ಪಲ್ಲಿ. ಆ ಸೀಕ್ರೆಟ್ ಕೀ ಮೂಲಕ ನೀವು ಆಪ್ಷನ್ ಎಂಟ್ರಿಗೆ ಆಕ್ಸೆಸ್ ಮಾಡ್ಬೋದು, ನಂತರ ನೀವು ಆಪ್ಷನ್ ಎಂಟ್ರಿನ ಮಾಡ್ಬೋದು ಅಂತೇಳಿ ತಿಳಿಸ್ತಾ ಇದ್ದೀನಿ. ಇದು ಸಿಂಪಲ್ ಸ್ಟೆಪ್ಸ್ ಆಗಿರುತ್ತೆ. ನಂತರ ಡೇಟ್ ಕೂಡ ರಿವೀಲ್ ಮಾಡಿದ್ದಾರೆ ಆಗ್ಬೋದು. ನಂತರ ಮಾಪ್ ಅಪ್ ರೌಂಡ್ ಅಂದರೆ ಏನು ಅದ್ರ ಬಗ್ಗೆ ಕೇಳ್ತಾ ಇದ್ರು. ಇದು ಮಾಪ್ ಅಪ್ ರೌಂಡ್ ಅಂದರೆ ಒಂದು ಕ್ಯಾಶುವಲ್ ರೌಂಡ್ ಆಗಿರುತ್ತೆ. ಇದು ಯಾವುದೇ ರೀತಿ ಫೈನಲ್ ರೌಂಡ್ ಆಗಿರೋದಿಲ್ಲ. ಇದು ಜಸ್ಟ್ ನಿಮಗೆ ಐಡಿಯಾ ಕೊಡುತ್ತೆ ಯಾವ ರೀತಿ ಸೀಟ್ಸ್ ಅಲಾಟ್ಮೆಂಟ್ ಆಗುತ್ತೆ ಅಂತ. ಇದು ಯಾವುದೇ ರೀತಿ ರಿಯಲ್ ಸೀಟ್ ಅಲಾಟ್ಮೆಂಟ್ ಆಗಿರೋದಿಲ್ಲ. ನಿಮಗೆ ಮಾಪ್ ಅಪ್ ರೌಂಡ್ ಮುಗಿದ ನಂತರ ಮತ್ತೆ ನಿಮಗೆ ಎಡಿಟ್ ಮಾಡೋಕ್ಕೆ ಆಪ್ಷನ್ನ ಕೊಡ್ತಾರೆ. ಆಗ ನಿಮಗೆ ಯಾವ ಕಲರ್ಸ್ ಬೇಕು ಅದನ್ನು ರೀಎಡಿಟ್ ಅಥವಾ ಮಾಡಿಫೈ ಅಥವಾ ಆ್ಯಡ್ ಅವ್ರು ಡಿಲೀಟ್ ಮಾಡ್ಕೋಬೋದು ಕಲರ್ಸ್ನ. ನಂತರ ನಿಮಗೆ ಒಂದು ಫೈನಲ್ ರಿಸಲ್ಟ್ ಬರುತ್ತೆ, ಅದು ಫೈನಲ್ ಸೀಟ್ ಅಲಾಟ್ಮೆಂಟ್ ಆಗಿರುತ್ತೆ ಫಸ್ಟ್ ರೌಂಡ್ದು. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಎವ್ರಿ ಒನ್.